ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅದಾಗೆ ಅಕ್ಕ, ಹೊಸ ನೀರ್ ಬಂದ್ಮೇಲೆ ಹಳೆ ನೀರ್ ಕೊಚ್ಕೊಂಡು ಹೋಗ್ಲೇಬೇಕಲ್ವಾ? ಇದು ಹಾಗೆ ಸರಿಯಾಗಿ ಹೇಳ್ದೆ ಕಣವ್ವ. ಅಂದ್ಹಾಗೆ ಇವಳು ಯಾರು? ಇವಳು ಮೈನಾ ಅಂತ, ಹೊಸ ಅಡ್ಮಿಷನ್ನು. ನಾಳೆಯಿಂದ ರೆಗ್ಯುಲರ್ ಆಗಿ ಇಲ್ಲೇ ಊಟ ಮಾಡೋದಕ್ ಬರ್ತಾಳೆ. ಈಗ ತಾನೇ ಹಳ್ಳಿಯಿಂದ ಬಂದಿದ್ದಾಳೆ, ಅದಕ್ಕೆ ಏನಾದ್ರೂ ತಿನ್ನೋಕಿದ್ಯಾ ಅಂತ ಕೇಳೋದಕ್ ಬಂದ್ವಿ. ರಾಗಿ ದೋಸೆ ತಿಂತೀಯಾ ತಾನೇ? ಎರಡೇ ಎರಡು ರಾಗಿ ದೋಸೆ ಉಳ್ದಿದೆ, ಇದ್ರಲ್ಲಿ ನಿನ್ ಹೆಸರು ಬರ್ದಿದೆ ಅನ್ಸತ್ತೆ, ಹಾಕೊಡ್ಲಾ? ಹ್ಮ್, ತಿಂತೀನಿ. ನನ್ಗೆ ರಾಗಿ ಮುದ್ದೆ, ರಾಗಿ ದೋಸೆ, ರಾಗಿ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ಕೂರಣ್ವಾ? ಹಾ, ಕೂರು. ನೀನು? ನಾನ್ ತಿಂದಿದ್ದೀನಿ. ಇದು ನನ್ನ ಪಾಲಿನ ರಾಗಿ ದೋಸೆ ತಾನೆ, ಯಾರ್ ಪರ್ಮಿಷನ್ ಕೇಳಿ ಉಳ್ಕೊಟ್ಟೆ? ನಾನಿನ್ನ ಕೇಳದ್ನಲ್ಲ ನರ್ತನ, ನೀನ್ ತಿಂತೀಯೋ ಇಲ್ವೋ ಅಂತ. ಅದೇನೋ ಬಿರಿಯಾನಿ ಆರ್ಡರ್ ಮಾಡ್ತೀನಿ ಅಂತ ಹೋದೆ. ಹೌದು, ಅವಾಗ ಹಾಗೆ ಹೇಳಿದ್ದು ನಾನೇ. ಇವಾಗ ಈ ರಾಗಿ ದೋಸೆ ನನ್ನ ಪಾಲಿಂದು ಅಂತ ಕೇಳ್ತಿರೋದು ನಾನೇ. ನಾನ್ ಹೊರಗಡೆ ಆರ್ಡರ್ ಮಾಡ್ಕೋತೀನೋ ಮಾಡ್ಕೊಳ್ಳಲ್ವೋ ಅದ್ ನಿನಗ್ ಬೇಡದೆ ಇರೋ ವಿಷಯ. ನನ್ನ ಪಾಲಿಂದಿನ್ನ ಇನ್ನೊಬ್ರು ಕೊಡೋದಕ್ಕಿಂತ ಮುಂಚೆ ನನ್ನ ಪರ್ಮಿಷನ್ ಕೇಳ್ಬೇಕು ಅಂತ ಗೊತ್ತಿಲ್ವಾ? ಯಾಕೆ ಇನ್ನೊಬ್ರಿಗೆ ಭಿಕ್ಷೆ ಹಾಕಿ ದೊಡ್ಡತನದಿಂದ ಮೆರಿಬೇಕು ಅಂತಿದ್ಯಾ? ನರ್ತನ, ಇಲ್ಲಿ ಯಾರು ಯಾರಿಗೂ ಭಿಕ್ಷೆ ಕೊಡ್ತಾ ಇಲ್ಲ. ನೀನ್ ಹೇಗೆ ದುಡ್ಡು ಕೊಟ್ಟು ಇಲ್ಲಿದ್ಯೋ ನಾವು ಎಲ್ರು ಹಾಗೆ ಇರೋದು. ದುಂಡಮ್ಮ ಇಲ್ಲಿ ಎಲ್ರಿಗೂ ಸೇರ್ಸಿನೇ ಅಡಿಗೆ ಮಾಡಿರೋದು. ಹೌದು ನರ್ತನ, ನಾನ್ ಎಲ್ರಿಗೂ ಸೇರ್ಸಿನೇ ಅಡಿಗೆ ಮಾಡಿಸ್ತಾ ಇರೋದು, ನಿನಗೇನ್ ಸಪ್ರೇಟ್ ಆಗಿ ಮಾಡಿಸ್ತಾ ಇಲ್ಲ. ಶಟ್ ಅಪ್ ನರ್ತನ, ತಿನ್ನೋ ಅನ್ನನ ಹೀಗೆ ಬಿಸಾಕಿದ್ಯಲ್ಲ, ನಿನ್ಗೇನ್ ಮನುಷ್ಯತ್ವ ಅನ್ನೋದೇ ಇಲ್ವಾ? ಮನುಷ್ಯತ್ವ ಇರೋದಕ್ಕೇನೆ ನೀವೆಲ್ಲ ಇನ್ನೂ ಹಾಸ್ಟೆಲ್ ಅಲ್ಲಿ ಇರೋದು. ನಾನೇನಾದ್ರೂ ಮೃಗ ಆಗಿದ್ರೆ ಯಾವಳ್ನು ಇಲ್ಲಿ ಇರೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಗತಿ ಇಲ್ದೆ ಬಂದಿರೋರು ಇತ್ತಿ ಮಿತಿಯಲ್ಲಿರ್ಬೇಕು. ಮೈನಾ, ಅವಳನ್ನ ಕಂಡ್ರೆ ನಮ್ ಹಾಸ್ಟೆಲ್ ಅಲ್ಲಿ ಯಾರಿಗೂ ಆಗಲ್ಲ. ತಿನ್ನೋ ಅನ್ನದ್ ಬೆಲೆ ಗೊತ್ತಿಲ್ಲ ಅವಳಿಗೆ, ಬರೀ ದುರಹಂಕಾರ. ಅದಕ್ಕೆ ಇರ್ಬೇಕು, ಸರೋಜಾ ಮೇಡಮು ಆಗ್ಲೇ ಆ ಮಾತು ಹೇಳಿದ್ದು. ಕೆಲವ್ರು ತಮ್ಮ ಹೊಟ್ಟೆ ತುಂಬಿದ್ರು ಎಸಿತಾರೆ ಹೊರತು ಬೇರೆಯವ್ರಿಗೆ ಕೊಡಲ್ವಂತೆ. ಆ ಮಾತು ಇವಳಿಗೆ ಸರಿಯಾಗಿ ಹೊಂದುತ್ತೆ ಅಲ್ಲ. ಉದಾಹರಣೆಗೆ ಅಂತ ಹೇಳಿದ ಮಾತನ್ನ ಇವಳು ನಿಜಾನೇ ಮಾಡ್ಬಿಟ್ಲು.
ಅವ್ನಿಗೆ ಬೇಜಾರು ಮಾಡ್ಕೋಬೇಡ ಮೈನಾ, ಇಲ್ಲಿ ಇಂಥದ್ದೆಲ್ಲ ನಡೀತಾನೆ ಇರುತ್ತೆ. ಅವಳ ಎದುರುಗಡೆ ನಿಂತು ಮಾತಾಡೋರು ಇಲ್ಲಿ ಯಾರೂ ಇಲ್ಲ. ಸರೋಜಾ ಮೇಡಮ್ ಕೂಡ ಅವಳು ಅಂತಂದ್ರೆ ಹಿಂಜರಿತಾರೆ. ಸುಮ್ಮನೆ ಕೊಚ್ಚೆ ಮೇಲೆ ಕಲ್ಲು ಹಾಕೋದು ಯಾಕೆ ಅಂತ ಯಾರೂ ಅವಳ ಜೊತೆ ಮಾತಾಡೋಕ್ಕೆ ಹೋಗಲ್ಲ. ತಾನು ಎಲ್ರಿಗಿಂತ ದೊಡ್ಡ ಕೆಲ್ಸದಲ್ಲಿದ್ದೀನಿ, ಎಲ್ರಿಗಿಂತ ಜಾಸ್ತಿ ದುಡಿತೀನಿ ಅಂತ ದರ್ಪ ಅವಳಿಗೆ. ಆ ದರ್ಪನ ಎಲ್ರಿಗೂ ತೋರಿಸ್ಬೇಕು, ಅವಳು ಹೇಳ್ದಾಗೆ ಎಲ್ರು ಕೇಳೋ ಹಾಗೆ ಮಾಡ್ಬೇಕು ಅಂತ ಇಂಥ ಹಾಸ್ಟೆಲ್ಗೆ ಬಂದು ಸೇರ್ಕೊಂಡಿದ್ದಾಳೆ. ನೀನೇ ನೋಡುದಿಯಲ್ಲ ಮೈನಾ, ಎಷ್ಟೊಂದ್ ಜನ ಹುಡುಗಿರು ಅವಳ ತಾಳಕ್ಕೆ ಕುಣಿತಾ ಇದ್ದಾರೆ. ಮಾನವೀಯತೆ ಅನ್ನೋದೇ ಇಲ್ಲ ಅವಳಿಗೆ. ಪ್ರತಿದಿನ ಏನಾದ್ರೂ ಒಂದ್ ರಗಳೆ ಮಾಡ್ತಿರ್ತಾಳೆ. ನಾವೆಲ್ಲ ಇಲ್ಲಿಗೆ ಬಂದಿರೋದು ನಮ್ ಬಡತನನ ನೀಗಿಸ್ಕೊಳ್ಳಕ್ಕೆ, ಆದ್ರೆ ಅವಳು ಇಲ್ಲಿಗೆ ಬಂದಿರೋದು ಅವಳ ದರ್ಪನ, ಅವಳ ಶ್ರೀಮಂತಿಕೆನ, ಅವಳ ದುಡ್ಡಿನ ಅಹಂಕಾರನ ಇಲ್ಲಿ ತೋರಿಸ್ಕೊಳ್ಳೋದಕ್ಕೆ ಅಂತ. ಅವಳ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ನಾವಾಯ್ತು, ನಮ್ ಕೆಲ್ಸ ಆಯ್ತು ಅಂತ ಇದ್ ಬಿಡೋಣ. ನಾನು ಅವಳ ಮಾತಿಗೆ ತಲೆ ಕೆಡಿಸ್ಕೋತಿಲ್ಲ, ಅವಳ ಮುಂದೆ ತಲೆ ತಗ್ಸೋದು ಇಲ್ಲ. ನನಗ್ ಬೇಜಾರಾಗ್ತಿರೋದಕ್ಕಲ್ಲ, ಮತ್ತೆ ನನ್ ಕಣ್ಣೀರಿಗೆ ಕಾರಣನೇ ಬೇರೆ ಇದೆ. ಯಾರಪ್ಪ ಅದು, ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನಿಲ್ಲಣ್ಣ, ನೀವೇನ್ ತಲೆ ಕೆಡಿಸ್ಕೋಬೇಡಿ, ಹೋಗಿ ಹೋಗಿ. ಯಾಕೆ ತಲೆ ಕೆಡಿಸ್ಕೋಬಾರ್ದು ಅಂದ್ರೆ, ನಾನು ಈ ಬಿಲ್ಡಿಂಗ್ ವಾಚ್ಮ್ಯಾನ್ ಅದೀನಿ. ಬಿಲ್ಡಿಂಗ್ ಅಕ್ಕ ಪಕ್ಕ ನಿಮ್ಮಂತವ್ರು ಬಂದು ಗಲಾಟೆ ಮಾಡಿದ್ರೆ ಯಾಕೆ ತಲೆ ಕೆಡಿಸ್ಕೋಬಾರ್ದು ಅಂತೀಯ? ಅಯ್ಯೋ ಅಣ್ಣ, ಅದು ಏನಿಲ್ಲ, ಇಲ್ಲೊಂದು ಜಿಂಕೆ ಮರಿ ಓಡ್ ಬಂತು, ಯಾ ಕಡೆ ಹೋಯ್ತು ಅಂತ ಹುಡುಕ್ತಾ ಇದೀನಿ ಕಾಣ. ಜಿಂಕೆ ಮರಿನ? ಬೆಂಗಳೂರಲ್ಲಿ ಜಿಂಕೆ ಮರಿ ಎಲ್ಲಿಂದ ಬರುತ್ತೋ? ಇಷ್ಟೊತ್ತಿನಲ್ಲಿ ಮೋರಿ ಪಕ್ಕ ನಿಮ್ಮಂತ ಹೆಗ್ನೆಗಳೇ ಓಡಾಡ್ತವೆ. ಆ ಜಿಂಕೆನ್ ಕಾಯಕ್ಕೆ ತೋಳ ಇಲ್ಲೇ ಇದೆಯಲ್ಲೋ. ಇನ್ನು ಏನ್ರೋ ಇಲ್ಲೇ ಗುಣಕ್ತಾ ನಿಂತ್ಕೊಂಡಿದೀರಾ? ಯಾವನೋ ಇವನು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಹೋದ್ರ. ಅಯ್ಯ ಬಂದ್ರ ಪೊಲೀಸ್ ಕಂಪ್ಲೇಂಟ್ ಅಂತವನೆ. ಕಾರ್ಪೊರೇಷನ್ ಬೀದಿ ನಾಯಿಗಳೇ ಬಂದ್ಬಿಡ್ತವೆ. ಸದ್ಯ ಹೋದ್ರು